आत्मीय स्पर्धा मित्ररे एल्लरिगू नमस्कार RMM अकाडमी यूट्यूब चानल के स्वागत स्नेहितरे नोडबहुदु के पी एस सी बग्गे ओंदु नेमकातिगळ बग्गे ओंदु माहिति कूड बंदिरतक्कंथद्दु स्नेहितरे के पी एस सी ओंदु नेमकाति ओंदु पूर्णविल्ल अंतक्कंथद्दु इदर बग्गे ओंदु डीटेल्स आगि ओंदु वीडियोदल्लि इदर बग्गे नावु वीडियोवन्नु नोड्ता होगोण स्नेहितरे मत्ते याव्याव रीतियादंत नोटिफिकेशन्गळु मुंदे आग्तावे ईगिरतक्कंत नोटिफिकेशन्गळु याव रीतियागि साग्ता इदे के पी एस सी मत्तु कार्यदर्शी अध्यक्षर वो संघर्ष ऐन इतने यार बेहे वो वीडियोदे नोड़ता हम दयु स्न चानल फस्ट टाइम सब्सक्राइब मू नो इ नोड़बू के पी एस सी वो नेमकाति कूड़ा पूर्ण इलांतु स्न कन्डप्रभदे बंद वरदिया स्न नोड़बू सवि इपत् सवि नूर इपत्मू हूँ नेमकाति प्रस्तावने के पी एस सी के सलीके आगे स्न आर डी फिर इलाखे संबंध पटे 700 प्लस हेच्चू हे संबंध पटे ಒಂದು ಪ್ರಸ್ತಾವನೆ ಆಗಿದೆ ಸಲ್ಲಿಕೆ ಆಗಿದೆ ಮತ್ತು ಆ ಒಂದು ಸಿಲೇಬಸ್ ಇಶ್ಯೂ ಕೂಡ ಇರತಕ್ಕಂತದ್ದು ಅದು ಅತಿ ಇದೇ ವಾರದಲ್ಲಿ ಅದು ಸಿಲೇಬಸ್ ಸಂಬಂಧಪಟ್ಟಂತೆ ಅದು ಒಂದು ಇತ್ಯರ್ಥ ಆಗುತ್ತೆ ಮತ್ತೆ ಏನೇನಪ್ಪ ಅಂತಂದ್ರೆ 350 ಕ್ಕೆ ಹೆಚ್ಚು ಒಂದು ಎಂದು ಕೆಎಸ್ ಉದ್ಯೋಗಗಳಿಗೆ ಸಂಬಂಧಪಟ್ಟಂತೆ ಕೂಡ ನೇಮಕಾತಿ ಕೂಡ ಆಗಲಿಕ್ಕೆ ಇರತಕ್ಕಂತದ್ದು ಸ್ನೇಹಿತರೆ ಇದರ ಜೊತೆಗೆ ಮುಂದೆ ನೋಡಿದಾಗ ಇಲ್ಲಿ ಮುಂದೆ ಮತ್ತೆ 100 FDA ಮತ್ತು 200 SDA ಅದು ಆರ್ಡಿಫೈರ್ ಇಲಾಖೆ ಅದರದು ಕೂಡ ಒಂದು ನೇಮಕಾತಿ ಪ್ರಸ್ತಾವನೆ ಆಯಾ ಒಂದು ಜಿಲ್ಲೆಯ ಏನು CEO ಗಳು ಆ ಒಂದು ರೋಸ್ಟರ್ ಬಿಂದುವನ್ನು ಗುರುತಿಸಿ ಅವರೇ ಅದರ ಒಂದು ಲಾಗಿನ್ ಅನ್ನು ಮಾಡಿ ಇದು ಒಂದು 15 ದಿನದೊಳಗಾಗಿ ಇನ್ನೊಂದು 10 ಡೇಸ್ ಒಳಗಾಗಿ ಅದನ್ನ KPSC ಗೆ ಅದು ಕೂಡ ಪ್ರಸ್ತಾವನೆ ಸಲ್ಲಿಕೆ ಆಗುತ್ತೆ 1000 SDA FDA ಹುದ್ದೆಗಳು ಏನಾದರೂ ಆದರೆ ಅವರು ನೇಮಕಾತಿ ಮಾಡ್ತೀನಿ ಅಂತ ಅವರು ಹೇಳಿರತಕ್ಕಂತದ್ದು ಇಲ್ಲಿ ವಿಷಯ ಏನಪ್ಪ ಅಂತಂದ್ರೆ KPSC ಒಂದು ನೇಮಕಾತಿಯನ್ನು ಕೂಡ ಇದು ಸರಿಯಾಗಿ ಒಂದು ಪೂರ್ಣಗೊಳಿಸಿಲ್ಲ ಹೌದಾ ಆ ಹುಟಾ ಸಮಿತಿಯ ಒಂದು ಏನಿದೆ ಒಂದು ಸಿಫಾರಸು ಏನಿದೆ ಅದು ನೇಮಕಾತಿಯನ್ನ 3 ತಿಂಗಳ ಒಳಗಾಗಿ ಒಂದು ರಿಸಲ್ಟ್ ಅನ್ನು ಕೊಡಬೇಕಂತ ಒಂದು ರೂಲ್ಸ್ ಇರತಕ್ಕಂತದ್ದು ಇಲ್ಲಿ ನೋಡಬಹುದು ನೇಮಕಾತಿಗಿಂತ ವಿವಾದಗಳೇ ಹೆಚ್ಚು ಸದ್ದು ಅಂತ ಇಲ್ಲಿ ಬಂದಿರತಕ್ಕಂತದ್ದು ಸ್ನೇಹಿತರೆ 2023 24ನೇ ಸಾಲಿನಲ್ಲಿ 1423 ಹುದ್ದೆಗಳಿಗೆ ನೇಮಕಾತಿಯನ್ನು ಕೋರಿ ಆ ಪ್ರಸ್ತಾವನೆಗಳು ಸಲ್ಲಿಕೆಯಾಗಿದ್ದು ಒಂದೇ ನೇಮಕಾತಿಯನ್ನು ಕೂಡ ಇವರು ಪೂರ್ಣಗೊಳಿಸಿಲ್ಲ ಅಂತಕಂತದ್ದು ಪ್ರಸ್ತುತ ಅಧಿವೇಶನ ಪರಿಷತ್ತಿನಲ್ಲಿ ಪ್ರಕಾಶ್ ಕೆ ರಾಥೋಡ್ ಅವರು ಪ್ರಶ್ನೆಯನ್ನು ಕೇಳಿದ್ರು ಅದರ ಬಗ್ಗೆ ಇಲ್ಲಿ ಒಂದು ಮಾಹಿತಿ ಕೂಡ ಬಂದಿರತಕ್ಕಂತದ್ದು ಕಳೆದ ವರ್ಷ ಸರ್ಕಾರದ ವಿವಿಧ ಇಲಾಖೆಗಳಿಂದ 8,500 ನೇಮಕಾತಿಗಳು ಒಂದು KPSC ಗೆ ಪ್ರಸ್ತಾವನೆ ಸಲ್ಲಿಕೆಯಾಗಿವೆ ಅದರಲ್ಲಿ 5,333 ಹುದ್ದೆಗಳ ನೇಮಕಾತಿಯನ್ನು ಪೂರ್ಣಗೊಳಿಸಿ KPSC ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಸಂಬಂಧಿಸಿದ ಇಲಾಖೆಯ ಒಂದು ರವಾನಿಸಿದೆ ಅಂತ ಹೇಳಿ ಇದು ಕೊಟ್ಟಿರತಕ್ಕಂತದ್ದು ಹೌದಾ ಇನ್ನು ಹೆಚ್ಚು ಹಲವಾರು ಹುದ್ದೆಗಳು ಕೂಡ ರಿವೈಸ್ಡ್ ಲಿಸ್ಟ್ಗಳು ಕೂಡ ಇನ್ನು ಹಾಗೆ ಇರತಕ್ಕಂತದ್ದು ಪರಿಷ್ಕೃತ ಪಟ್ಟಿಯನ್ನು ಕೂಡ ಅವರು ಆಯ್ಕೆ ಮಾಡಿ ಕಳಿಸಿಲ್ಲ ಇಲ್ಲಿ ನೋಡಬಹುದು ನೀವು 19ರಿಂದ ಯಾವ ರೀತಿ ಆಯ್ಕೆ ಪಟ್ಟಿ ರವಾನೆ ಆಗಿದೆ 20ರಲ್ಲಿ ಯಾವ ರೀತಿ ಆಗಿದೆ 21 22 23 ರಲ್ಲಿ ಯಾವುದೇ ರೀತಿಯಾದಂತ ಒಂದು ಆಯ್ಕೆ ಪಟ್ಟಿ ಕೂಡ ಆಗಿಲ್ಲ ಸ್ನೇಹಿತರೆ 23 24ನೇ ಸಾಲಿನಲ್ಲಿ ಮತ್ತು 24 ಮತ್ತು 24ನೇ ಸಾಲಿನಲ್ಲಿ ಕೂಡ ಸಾಕಷ್ಟು ರೀತಿಯಾದಂತ ಒಂದು ಪ್ರಸ್ತಾವನೆಗಳು ಬಂದಿವೆ KPSC ಗೆ ಅದು KPSC ಯಾವುದೇ ರೀತಿಯಾದಂತ ಒಂದು ನೇಮಕಾತಿಯನ್ನು ಮಾಡುವಂತ ಮನಸ್ಸನ್ನು ಮಾಡಿಲ್ಲ ಸ್ನೇಹಿತರೆ ಯಾಕಂತಂದ್ರೆ ಸಾಕಷ್ಟು ರೀತಿಯಾದಂತ ಒಂದು ಪ್ರಸ್ತಾವನೆಗಳು ಪ್ರಪೋಸಲ್ಗಳು ಸರ್ಕಾರದಿಂದ ಇಲಾಖೆ ಕಡೆಯಿಂದ KPSC ಗೆ ಒಂದು ಆರ್ಥಿಕ ಇಲಾಖೆ ಅನುಮತಿಯನ್ನು ಪಡೆದು ಕೂಡ ಹೋಗಿರತಕ್ಕಂತದ್ದು KPSC ಅವರು ಮೀಟಿಂಗ್ ಅನ್ನು ಮಾಡಿ ಯಾವಾಗ ಅದಕ್ಕೆ ಅನುಮೋದನೆಯನ್ನು ಕೊಡ್ತಾರೋ ಗೊತ್ತಿಲ್ಲ ಸ್ನೇಹಿತರೆ ಇಷ್ಟೇ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಧನ್ಯವಾದಗಳು